ಪರಿಮಳ ಕಿಚನ್ ಗೆ ಸ್ವಾಗತ ಇವತ್ತು ನಾನು ಅವಲಕ್ಕಿ ಸಂಡಿಗೆ ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಅವಲಕ್ಕಿ ದಪ್ಪ ಅವಲಕ್ಕಿ ನೆನೆಸಿಟ್ಟಿರೋದು ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಆಮೇಲೆ ಸೀಮೆ ಅಕ್ಕಿ ಸಬ್ಬಕ್ಕಿ ಅಂತಾರಲ್ಲ ಅದು ನೆನೆಸಿಟ್ಟಿರೋದು ಅರಿಶಿನ ಉಪ್ಪು ಮತ್ತು ಇಂಗು ಅವಲಕ್ಕಿ ಸಂಡಿಗೆ ಮಾಡೋ ತೋರಿಸ್ತಾ ಇದ್ದೀನಿ ಈಗ ನೋಡಿ ಈ ತರ ದಪ್ಪ ಅವಲಕ್ಕಿ ರಾತ್ರಿ ನೆನೆ ಹಾಕಿ ಇಟ್ಕೋಬೇಕು ಒಂದೆರಡರಿಂದ ಮೂರು ಸಲ ತೊಳೆದು ಈ ಒಂದು ಲೋಟ ಹಾಕಿದೀನಿ ನಾನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಒಂದು ಲೋಟ ಅವಲಕ್ಕಿನ ನೆನೆ ಹಾಕಿದೀನಿ ದಪ್ಪ ಅವಲಕ್ಕಿ ಇದರಲ್ಲಿ ಒಂದು ಲೋಟ ಫುಲ್ ಹಾಕಿದೀನಿ ನೋಡಿ ಸಬ್ಬಕ್ಕಿ ಸೀಮೆ ಅಕ್ಕಿ ಅಂತಾರಲ್ಲ ಅದು ಇದು ಇದು ಇಲ್ಲಿ ತನಕ ಹಾಕಿದೀನಿ ಮೆಜರ್ಮೆಂಟ್ ನೋಡ್ಕೊಳ್ಳಿ ಇಲ್ಲಿ ತನಕ ಹಾಕಿದೀನಿ ಅಕ್ಕಿ ದಪ್ಪ ಅವಲಕ್ಕಿ ಇಲ್ಲಿ ತನಕ ಹಾಕಿದೀನಿ ಸಬ್ಬಕ್ಕಿ ಇಲ್ಲಿ ತನಕ ಹಾಕಿದೀನಿ ಇವೆರಡನ್ನು ಸೆಪರೇಟ್ ಆಗಿ ಚೆನ್ನಾಗಿ ತೊಳ್ಕೊಂಡು ರಾತ್ರಿ ನೆನೆ ಹಾಕಬೇಕು ನೋಡಿ ನೆನೆ ಹಾಕಿದ ಈ ತರ ಆಗಿರುತ್ತೆ ನೋಡಿ ಇಷ್ಟು ದಪ್ಪ ದಪ್ಪ ಆಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ದಪ್ಪ ಅವಲಕ್ಕಿ ರಾತ್ರಿನೇ ನೆನೆಸಿಟ್ಟಿದ್ದೆ ನೋಡಿ ಒಂದು ಲೋಟ ನೆನೆಸಿಟ್ಟಿದ್ದೆ ಈ ತರ ಆಗಿದೆ ನೋಡಿ ಹಿಂಗಾಗಿರುತ್ತೆ ಚೆನ್ನಾಗಿ ನೆಂದಿರುತ್ತೆ ನಾನು ಅವಲಕ್ಕಿ ಸಂಡಿಗೆಗೆ ರುಬ್ಬೋದಕ್ಕೆ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ನೋಡಿ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಇದು ಕೊತ್ತಂಬರಿ ಹಾಕಿದ್ದೀನಿ ಕರ್ಬೇವು ಹಾಕ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಇಂಗು ಹಾಕ್ತಾ ಇದ್ದೀನಿ ಇಂಗು ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ನೀವು ಅಕಸ್ಮಾತ್ ಇಂಗು ತಿನ್ನಲ್ಲ ಅನ್ನೋರಾದ್ರೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋಬಹುದು ಬೆಳ್ಳುಳ್ಳಿ ಈರುಳ್ಳಿನೂ ಮಿಕ್ಸ್ ಮಾಡ್ಕೋಬಹುದು ಅರಿಶಿನ ಹಾಕ್ತಾ ಇದ್ದೀನಿ ಇದು ತುಂಬಾ ಈಸಿ ಸಂಡಿಗೆ ಮಾಡೋದು ತುಂಬಾ ಟೇಸ್ಟ್ ಆಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ತರನು ಕಾಫಿ ಟೀ ಜೊತೆಗೂ ಮಾಡ್ಕೊಂಡು ಕರ್ಕೊಂಡು ತಿನ್ಬಹುದು ಉಪ್ಪು ಹಾಕ್ತಾ ಇದ್ದೀನಿ ನಾನು ಎರಡು ಸಲ ಮಿಕ್ಸಿಗೆ ಹಾಕೊಂತೀನಿ ಸಣ್ಣ ಬೌಲ್ ಆಗಿರೋದ್ರಿಂದ ಈಗ ಹಾಕ್ತಾ ಇದ್ದೀನಿ ನೋಡಿ ಹಿಂಗ್ ಬರಬೇಕು ಸ್ವಲ್ಪ ನೀರು ಹಾಕೊಂಡು ರುಬ್ಬಿ ಸಾಕು ಒಂದೇ ಒಂದು ಸ್ಪೂನು ಇಲ್ಲಾಂದ್ರೆ ಅದನ್ನು ಬೇಡ ನಿಮಗೆ ತುಂಬಾ ತೆರೆ ತೆರೆ ಬಂದ್ರೆ ರುಬ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲೇ ಇಲ್ಲ ನೋಡಿ ಈ ತರ ನುಣ್ಣಗೆಲ್ಲ ಆಗಿದೆ ಇದು ಅರಿಶಿನ ಇಂಗು ಉಪ್ಪು ಕೊತ್ತಂಬರಿ ಕರಿಬೇವು ಮಿಕ್ಸಿಗೆ ಹಾಕಿಟ್ಟಿರೋದು ಈ ಸಬ್ಬಕ್ಕಿ ರಾತ್ರಿನೇ ನೆನೆಸಿಟ್ಟಿದ್ದೀನಲ್ಲ ಇದನ್ನ ಈಗ ಬೇಕ ಹಾಕ್ತಾ ಇದ್ದೀನಿ ಮೇಲೆ ನೀರೆಲ್ಲ ತೆಗೆದ್ಬಿಡಿ ನೋಡಿ ಒಂದು ಅರ್ಧ ಲೋಟ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ತಾ ಇದ್ದೀನಿ ತುಂಬಾ ನೀರು ಮಾಡ್ಕೋಬಾರ್ದಿದ್ದು ಸಬ್ಬಕ್ಕಿ ಆಲ್ರೆಡಿ ನೆಂದಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಒಂದು ಐದತ್ತು ನಿಮಿಷದೊಳಗೆ ಬೆಂದ್ಬಿಡುತ್ತೆ ಚೆನ್ನಾಗಿ ತುಂಬಾ ಈಸಿ ಇದು ಅವಲಕ್ಕಿ ಸಂಡಿಗೆ ಮಾಡೋದು ಮತ್ತೆ ಮೇಲೆ ಹೋಗಿ ಬಿಸಿ ಬಿಸಿದು ಅಲ್ಲೇ ಕೂತ್ಕೊಂಡು ಇಡ್ಬೇಕಂತ ಏನಿಲ್ಲ ಮನೆಯೊಳಗೆ ಮಾಡ್ಕೊಂಡು ನೀಟಾಗಿ ತಟ್ಟೆ ಒಳಗೆ ಹಾಕೊಂಡು ನೀಟಾಗಿ ಹೋಗಿ ಬಿಸಿಲಲ್ಲಿ ಇಟ್ಟು ಬಂದ್ಬಿಡ್ಬೋದು ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಐದೇ ನಿಮಿಷ ಆಗಿದ್ದು ಚೆನ್ನಾಗಿ ನೆಂದಿತ್ತಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದ್ರೆ ಸಾಕು ಒಂದು ಲೋಟ ನೀರು ಹಾಕಿದ್ದೀನಿ ನಾನು ಇದರಲ್ಲಿ ಸಬ್ಬಕ್ಕಿ ಬೇಯೋದಕ್ಕೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಆಫ್ ಮಾಡ್ಬಿಡ್ತೀನಿ ನಾನು ಕೈಯಾಡಿ ಈಗ ನೋಡಿ ನೀವು ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಹೀಗೆ ಮಾಡುವುದರಿಂದ ನನ್ನ ಮುಂದಿನ ರೆಸಿಪಿಗಳೆಲ್ಲ ನಿಮಗೆ ಬರುತ್ತೆ ನೀವು ನೋಡ್ಕೊಂಡು ಮಾಡ್ಕೋಬಹುದು ಕಲಿಬಹುದು ಚೆನ್ನಾಗಿ ನೋಡಿ ಈಗಾಗಿದೆ ಇದು ಆಫ್ ಮಾಡಿಬಿಟ್ಟು ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಅವಲಕ್ಕಿಗೆ ಹಾಕಿ ಕಲಸಬೇಕು ತೋರಿಸ್ತೀನಿ ನಾನು ನೋಡಿ ಸಬ್ಬಕ್ಕಿ ಈಗ ಬೆಂದಿದೆ ಸ್ವಲ್ಪ ತಣ್ಣಗಾಗ್ತಾ ಇದೆ ನೋಡಿ ಈ ತರ ಬೇಯಿಸ್ಕೋಬೇಕು ನೋಡಿ ಈ ತರ ಹಿಂಗ್ ನೀರು ಇರಬೇಕು ರಾತ್ರಿನ ನೆನೆಸಿಟ್ಟಿದ್ದೀವಲ್ಲ ದಪ್ಪ ಅವಲಕ್ಕಿ ಅದನ್ನ ಹಾಕ್ತಾ ಇದ್ದೀನಿ ಈಗ ಒಂದ್ ದೊಡ್ಡ ಬೌಲಿಗೆ ಹಾಕಬೇಕು ನಾನು ಬೇಸನಿಗೆ ಹಾಕ್ತಾ ಇದ್ದೀನಿ ರುಬ್ಕೊಂಡಿರೋ ಖಾರ ಇದೆಯಲ್ಲ ಕೊತ್ತಂಬರಿ ಕರಿಬೇವು ಇಂಗು ಅರಿಶಿನ ಹಸಿಮೆಣಸಿನಕಾಯಿ ಎಲ್ಲ ಹಾಕಿಟ್ಟಿದೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಈಗ ನೋಡಿ ಸಬ್ಬಕ್ಕಿ ಬೆಂದಿರೋದು ಹಾಕ್ತಾ ಇದ್ದೀನಿ ಈ ತರ ಪಾಯಸದ ತರ ಈಗ ಬೇಯಿಸ್ಕೋಬೇಕು ಅಕಸ್ಮಾತ್ ಸಬ್ಬಕ್ಕಿ ಬೆಂದಿದ್ದು ಉಳಿದ್ರು ವೇಸ್ಟ್ ಆಗೋದಿಲ್ಲ
ಸಕ್ಕರೆ ಹಾಕೊಂಡು ಪಾಯಸ ಮಾಡ್ಕೊಂಡು ತಿಂದ್ಬಿಡ್ಬೋದು, ಅದು ಟೇಸ್ಟ್ ಇರುತ್ತೆ ನೋಡಿ. ಇಷ್ಟ ಹಾಕಿದೀನಿ ನಾನು, ನೋಡ್ಕೊಂಡು ಮತ್ತೆ ಹಾಕೋಣಂತೆ, ಈಗ ಚೆನ್ನಾಗಿ ಕಲಸೋಣಂತೆ. ಸ್ವಲ್ಪ ಇದಕ್ಕೆ ನಾನು ಜೀರಿಗೆ ಪುಡಿ ಮಾಡಿಟ್ಟಿರೋದು ಹಾಕ್ತಾ ಇದ್ದೀನಿ, ಅದು ಆಪ್ಷನಲ್, ನೀವು ಬೇಕಾದ್ರೆ ಹಾಕೋಬಹುದು ಟೇಸ್ಟಿಗೆ. ನೋಡಿ ಈ ತರ ಪುಡಿ ಮಾಡಿಟ್ಟಿದ್ದೀನಿ ಒಂದು ಸ್ಪೂನ್. ಹಿಂಗೆ ಚೆನ್ನಾಗಿ ಕಲಸಿದ ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಕಮ್ಮಿ ಇದ್ರೆ ಹಾಕೊಳ್ಳಿ. ನಾನು ಸ್ವಲ್ಪ ಕೈಯಿಂದಾನೆ ಕಲಸ್ಬಿಡ್ತೀನಿ, ಈಗ ಚೆನ್ನಾಗಿ ಕೂಡಬೇಕಲ್ವಾ ಅದೆಲ್ಲ. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ, ಘಮ ಘಮ ಅಂತ ಇದೆ ಇಂಗುದು, ಇದು ಎಲ್ಲ ಸ್ಮೆಲ್ಲು. ಮತ್ತೆ ಹಿಂಗೆ ತಿನ್ ನೋಡಿ, ತುಂಬಾ ಟೇಸ್ಟ್ ಇರುತ್ತೆ ಇದು. ಇದು ಎಲ್ಲ ಕಲಸಾದ್ಮೇಲೆ ನೀವು ಒಂದು ತುತ್ತು ಬಾಯಿಗೆ ಹಾಕೊಂಡು ನೋಡಿ ಎಷ್ಟು ಟೇಸ್ಟ್ ಇರುತ್ತೆ, ಹಿಂಗೆ ತಿನ್ಬಿಡ್ಬೇಕು ಅನ್ಸುತ್ತೆ. ಹಿಂಗೆ ಕಲಸಾದ್ಮೇಲೆ ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡಿ ಟೇಸ್ಟಿಗೆ, ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕೊಳ್ಳಿ, ರುಬ್ಬಿದ್ದು ಬೇಕಾದ್ರೆ ಹಂಗೆ ಇಟ್ಕೊಂಡು ಮತ್ತೆ ಹಾಕೋಬಹುದು ಉಪ್ಪು ಹುಳಿ ಖಾರ ಕಮ್ಮಿ ಆಗದಿದ್ರೆ. ನಾನು ಇಷ್ಟು ಉಪ್ಪು ಹಾಕಿದ್ನಲ್ಲ ಕಮ್ಮಿ ಆಗಿದೆ, ಸ್ವಲ್ಪ ಹಾಕಂತ ಇದ್ದೀನಿ ನೋಡಿ. ಹಿಂಗೆ ಚೆನ್ನಾಗಿ ಕಲಸ್ಬೇಕು. ನೋಡಿ ಉಪ್ಪು ಖಾರ ಎಲ್ಲ ನೀಟಾಗಿ ಆಗಿದೆ, ಚೆನ್ನಾಗಿ ಕಲಸಿಟ್ಟಿದ್ದೀನಿ ನೋಡಿ. ಸಬ್ಬಕ್ಕಿ ಇಷ್ಟು ಉಳಿದಿದೆ, ಒಂದೊಂದು ಅವಲಕ್ಕಿ ಒಂದೊಂದು ಥರ ಹಿಡಿಸುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದನ್ನ ಬೇಕಾದ್ರೆ ನೀವು ಸಕ್ಕರೆ ಹಾಕೊಂಡು ಪಾಯಸ ಮಾಡ್ಕೊಂಡು ಕುಡಿಬೋದು, ಇದು ಏನು ವೇಸ್ಟ್ ಆಗೋದಿಲ್ಲ ನೋಡಿ. ಹಿಂಗೆ ತಟ್ಟಬೇಕು, ಕಡಲೆಬೇಳೆ ವಡೆ ಎಲ್ಲ ತಟ್ತಿರಲ್ಲ ಆ ಥರ, ಹಿಂಗೆ ತಟ್ಟಿ ಹಿಂಗೆ ಇಟ್ಬಿಡ್ಬೇಕು. ಇದೇನು ಮೇಲೆ ಹೋಗಿ ಬಿಸಿಲಲ್ಲೇ ಕುಂತು ಮಾಡಬೇಕು ಅಂತ ಏನಿಲ್ಲ, ಮನೆಯೊಳಗೆ ಕುತ್ಕೊಂಡು ಕ್ಲೀನಾಗಿ ಸಂಡಿಗೆಗೆಲ್ಲ ರೆಡಿ ಮಾಡ್ಕೊಂಡು ಮನೆಯಲ್ಲೇ ಒಂದು ತಟ್ಟೆಗೆಲ್ಲ ಜೋಡಿಸ್ಕೊಂಡು ಹೋಗಿ ಬಿಸಿಲಿಗೆ ಇಟ್ಬಿಡ್ಬೋದು. ಮೂರಿಂದ ನಾಲ್ಕು ದಿವಸ ಒಣಗಬೇಕಾಗುತ್ತೆ ಇದು, ಚೆನ್ನಾಗಿ ಒಣಗದಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. ಒಂದು ವರ್ಷ ಆದರೂ ಏನೂ ಆಗಲ್ಲ, ತುಂಬ ಟೇಸ್ಟ್ ಇರುತ್ತಿದ್ದು, ಒಡಾಗಿಂತ ರುಚಿ ಆಗುತ್ತಿದ್ದು. ನೀವು ಸಾಯಂಕಾಲ ಸ್ನ್ಯಾಕ್ಸಿಗೆ, ಕಾಫಿ ಟೀಗೆ ಹಿಂಗೆ ನಾಲ್ಕು ಕರ್ಕೊಂಡು ತಿಂದ್ಬಿಡ್ಬೋದು ನೋಡಿ. ಈ ಥರ ಮಾಡಿ ಇಡಬೇಕು, ಒಂದು 4 ಡೇಸ್ ಬಿಸಿಲಿಗಿಡಿ, ಒಳಗೆಲ್ಲ ಚೆನ್ನಾಗಿ ಇದಾಗಬೇಕು ಇದು. ಸಣ್ಣಕ್ಕಾರು ಮಾಡ್ಕೋಬೋದು, ದೊಡ್ಡದಾರು ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ನೋಡಿ ಈ ಥರ ಕವರ್ ಹಾಕಿಟ್ಟಿದ್ದೀನಿ, ಹಂಗೇನು ಇಡ್ಬೋದು, ಕವರ್ ಹಾಕಿ ಇಡ್ಬೋದು. ನಾನು ಈ ಥರ ಕವರಲ್ಲಿ ಇಟ್ಟಿದ್ದೀನಿ, ಇದು ಏನು ಅಂಟ್ಕೊಳ್ಳೋದಿಲ್ಲ, ತಟ್ಟೆಯಲ್ಲಿಟ್ಟರು ಅಂಟಲ್ಲ, ಕವರಲ್ಲಿಟ್ಟರು ಅಂಟಲ್ಲ, ಚೆನ್ನಾಗಿ ಬಿಸಿಲಲ್ಲಿ ಒಂದು ಸ್ವಲ್ಪ ಒಣಗ್ತಿದ್ದಂಗೆ ಚೆನ್ನಾಗಿ ಬಂದ್ಬಿಡುತ್ತಿದ್ದು. ನೋಡಿ ಈ ಥರ ಫುಲ್ ಇಟ್ಕೊಂತ ಹೋಗ್ಬೇಕು. ಅವಲಕ್ಕಿ ಸಂಡಿಗೆ ನಾನು ಹಾಕೊಂಡಿದ್ನಲ್ಲ ಒಂದು ಲೋಟ, ಮತ್ತೆ ಕಾಲು ಲೋಟ ಇದು ಹಾಕಿದ್ನಲ್ಲ ನೋಡ್ರಿ, ಇಷ್ಟು ಸಂಡಿಗೆ ಆಗಿದೆ. ಈಗ ಎರಡು ತಟ್ಟೆಯಲ್ಲಿ ಮಾಡಿಟ್ಟಿದ್ದೀನಿ, ಈಗ ಇದನ್ನ ತಗೊಂಡೋಗಿ ಮೇಲೆ ಬಿಸಿಲಲ್ಲಿ ಇಟ್ಬಿಡ್ತೀವಿ ಒಂದು 3-4 ದಿವಸ. ಅದು ಬಿಸಿಲು ಜಳದ ಮೇಲೆ ಡಿಪೆಂಡ್ ಆಗುತ್ತೆ, ತುಂಬ ಬಿಸಿಲಿದ್ರೆ 3-4 ದಿವಸ ಸಾಕು ನೋಡಿ. ಮುಟ್ಟು ನೋಡಿ ಮತ್ತೆ ಇಡ್ರಿ ನೀವು ನೋಡಿ, ಇಷ್ಟಾಗಿದೆ. ಎರಡು ತಟ್ಟೆಯಲ್ಲಿ ಆಗಿದೆ ನೋಡಿ, ಸಣ್ಣದು ಮಾಡಿದ್ದೀನಿ, ದೊಡ್ಡದು ಮಾಡಿದ್ದೀನಿ ನೋಡಿ. ಇದು ಬಿಸಿಲಿಗಿಟ್ಟು ಒಣಗಿಸಿದ್ಮೇಲೆ ಹಿಂಗಾಗುತ್ತೆ, ಒಂದು ವರ್ಷ ಆದರೂ ಕೆಡಲ್ಲ, ಹೋದ ವರ್ಷ ಮಾಡಿರೋದು ನೋಡ್ರಿ. ಇದು ಈ ಥರ ಸಿಂಕ್ ಆಗುತ್ತೆ ಇದು ಒಣಗಿದ್ಮೇಲೆ, ಈ ಥರನೇ ನೀವು ಒಣಗಿಸ್ಕೋಬೇಕು ನೋಡಿ. ಅವಲಕ್ಕಿ ಸಂಡಿಗೆ ನಿಮಗೆ ಕರೆದು ತೋರಿಸ್ತೀನಿ ನಾನು, ಚೆನ್ನಾಗಿ ಒಣಗಿದವು ನೋಡಿ, ತುಂಬ ಚೆನ್ನಾಗಾಗುತ್ತಿದ್ದು. ನೋಡಿ ಇದು ಫ್ರೈ ಆದರೆ ನೋಡಿರಿ ಇಷ್ಟಿಷ್ಟು ದಪ್ಪ ಆಗುತ್ತೆ, ವಡ ತಿನ್ನಂಗೆ ಆಗುತ್ತೆ. ನೀವು ಮಾಡ್ಕೊಂಡು ನೋಡಿ, ಖಂಡಿತ ತುಂಬ ಟೇಸ್ಟ್ ಆಗುತ್ತೆ, ನಿಮಗೂ ಗೊತ್ತಾಗುತ್ತೆ. ಇದು ಮೆಜರ್ಮೆಂಟ್ ಎಲ್ಲ ನೀಟಾಗಿ ನೋಡ್ಕೊಂಡಿದ್ದೀರಲ್ವಾ, ಮಾಡೋ ಥರನೂ ನೋಡ್ಕೊಂಡಿದ್ದೀರಲ್ವಾ ನೋಡಿ, ಎಷ್ಟು ಚೆನ್ನಾಗಾಯ್ತು ನೋಡಿ. ಇದು ಮಾಡ್ಕೊಂಡಾದ್ಮೇಲೆ ನೀವೇ ನನಗೆ ಕಾಮೆಂಟ್ ಹಾಕ್ತೀರಾ ತುಂಬ ಚೆನ್ನಾಗಾಗಿದೆ ಅಂತಂದು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕರ್ದಿರೋ ಅವಲಕ್ಕಿ ಸಂಡಿಗೆ ರೆಡಿ.
ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸ್ವಲ್ಪನಾರು ಎಣ್ಣೆ ಇಡ್ದಿಲ್ಲ ಏನಿಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಬಾಯಿ ಇಟ್ರೆ ಕರಗುತ್ತೆ ಇದು ಒಣಗಿಸಿರೋದು ಇದು ಫ್ರೈ ಮಾಡಿರೋದು ನೀವು ಮಾಡ್ಕಂತೀರಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿ ಇದೆ ನೋಡಿ ಈ ತರ ಕ್ರಿಸ್ಪಿ ಬರುತ್ತೆ ಪರ್ಫೆಕ್ಟ್ ಸಂಡಿಗೆ ಇದು ತುಂಬಾ ಟೇಸ್ಟ್ ಇರುತ್ತೆ ನೀವೆಲ್ಲ ಈಗ ಅವಲಕ್ಕಿ ಸಂಡಿಗೆ ಮಾಡುವುದು ಹೇಗೆ ಅಂತ ನೋಡ್ಕೊಂಡ್ರಲ್ವಾ ನೀವೀಗ ನನ್ನ ಚಾನೆಲ್ ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಮುಂದಿನ ರೆಸಿಪಿಗಳೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ।